ಯಾರ್ದು? ಜಮೀರ್ ಅಹ್ಮದ್ ಸರ್. ಸ್ಪೀಕರ್ ಆದವರು ಎಲ್ಲ ಶಾಸಕರು ಬಿಜೆಪಿ ಶಾಸಕರು ಅವ್ರ ಕೈ ಮುಟ್ಟಿದ್ರೆ ಮುಸ್ಲಿಂ ವ್ಯಕ್ತಿಗೆ ಹೇಳಿ ನಿನ್ನೆ ಪ್ರಚಾರದಲ್ಲಿ ಮಾತಾಡಿದ್ರು. ಅದು ಜಮೀರ್ ಅಹ್ಮದ್ ಅತ್ಯಂತ ಮತಾಂಧ ಮುಸ್ಲಿಂ ಭೂತ ಒಳಗಡೆ ಸೇರಿದೆ. ಸೊ ಅಂಥ ವ್ಯಕ್ತಿ ಆ ರೀತಿ ಮಾತನಾಡಿದ್ದು ಅದು ಸಭಾಧ್ಯಕ್ಷರಿಗೆ ಅವಮಾನ ಮಾಡಿದೆ. ಸಭಾಧ್ಯಕ್ಷ ಸ್ಥಾನ ಜಾತಿ ಮೀರಿ ಪಕ್ಷ ಮೀರಿ ಸಂವಿಧಾನಬದ್ಧವಾದಂಥ ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡಿದ. ಈ ಬಿ ಜೆ ಪಿಯವರು ಬಾಯಿ ಮುಚ್ಕೊಂಡು ಕೂತಿದಾರಲ್ಲ, ಸ್ವಲ್ಪ ಬಾಯಿ ತೆರೀರಿ. ಆ ಜಮೀರ್ ಮೇಲೆ ಕೇಸ್ ಹಾಕಿ, ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಂಥ ಜಮೀರ್ ಮೇಲೆ ಕೇಸ್ ಹಾಕಿ ಪ್ರತಿಭಟನೆ ಮಾಡಿ ಅಂತ ಹೇಳಿ ನಾನು ಬಿ ಜೆ ಪಿಯವರಿಗೆ ಹೇಳ್ತಾ ಇದ್ದೆ. ನಾನು ಬಿ ಜೆ ಪಿ ಅಲ್ಲ, ನಾನು ಶ್ರೀರಾಮ್ ಸೇನೆ ಸಂಘಟನೆಯವನು. ಈ ಪ್ರಶ್ನೆ ಬಿ ಜೆ ಪಿಯವರು ಕೇಳಿ. ಪುತ್ತೂರಿನಲ್ಲಿ ಐದು ಜನ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಗುಂಡಾ ಆ್ಯಕ್ಟ್ ಹಾಕಿ ಗಡೀಪಾರಿದ ನೋಟಿಸ್ ಕೊಟ್ಟಿದ್ದು ಖಂಡನೀಯವಾದದ್ದು. ಗಡೀಪಾರು ಮಾಡೋಕ್ಕೆ ಅವರೇನು ಕೊಲೆ ಮಾಡಿಲ್ಲ, ಗಡೀಪಾರು ಮಾಡೋಕ್ಕೆ ಅವನನ್ನು ರೇಪ್ ಮಾಡಿಲ್ಲ, ಗಡೀಪಾರು ಮಾಡೋಕ್ಕೆ ಈ ರಾಜಕಾರಣಿಗಳ ಥರ ಲೂಟಿಯನ್ನು ಹೊಡೆದಿಲ್ಲ. ಅವರು ದೇಶಭಕ್ತರಿದ್ದಾರೆ, ಗೋರಕ್ಷಕರಿದ್ದಾರೆ, ಮತಾಂತರ ಮಾಡುವಂಥವ್ರನ್ನ ತಡೆಯುವಂಥವ್ರಿದ್ದಾರೆ, ಲವ್ ಜಿಹಾದ್ಗಳ ಮೂಲಕ ನಮ್ಮ ಹಿಂದೂ ಹೆಣ್ಣುಮಕ್ಕಳನ್ನು ರಕ್ಷಣೆ ಮಾಡುವಂಥವ್ರಿದ್ದಾರೆ. ಸೊ ಅಂಥವರನ್ನು ಗಡೀಪಾರು ಮಾಡೋದಕ್ಕೆ ಮಾಡ್ತಾ ಇರುವಂಥ ಕೃತ್ಯ ಇದೊಂದು ಹಿಂದೂ ವಿರೋಧಿ ನೀತಿ, ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕುವಂಥ ನೀತಿ. ಈ ರೀತಿಯ ಗಡೀಪಾರು ಮಾಡಿ ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇನಾದರೂ ಜಾರಿಗೆ ತಂದರೆ ನಾವು ರಾಜ್ಯಾದ್ಯಂತ ಅದನ್ನು ಪ್ರತಿಭಟನೆ ಮಾಡ್ತೀವಿ ಅಂತ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತೀನಿ.